ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿ 5 ವಿಷಯ ಕನ್ನಡ ಪಾಠ 3 ನವಿಲು. ನವಿಲು ಪಾಠದ ಮುಂದುವರೆದ ಭಾಷಾ ಚಟುವಟಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಏನು ಟೆಕ್ಸ್ಟ್ ಬುಕ್ ತಗೊಳ್ಳಿ, ಪೇಜ್ ನಂಬರ್ 34 ಮತ್ತೆ 35. ಪೇಜ್ ನಂಬರ್ 34 35, ಸೈದ್ಧಾಂತಿಕ ವ್ಯಾಕರಣ ಗುಣಿತಾಕ್ಷರಗಳು. ಕಳೆದ ತರಗತಿಯಲ್ಲಿ ಅಂದ್ರೆ ವ್ಯಾಕರಣದ ಭಾಗವನ್ನ ಮಾಡಬೇಕಾದ್ರೆ ಸೇತು ಬಂದ ತರಗತಿಯಲ್ಲಿ ಗುಣಿತಾಕ್ಷರಗಳಂದ್ರೇನು, ಗುಣಿತಾಕ್ಷರಗಳ ಚಿಹ್ನೆಗಳು ಹಾಗೂ ಕಾಯಿಂದ ನಾವರೆಗಿನ ಪ್ರತಿಯೊಂದು ಅಕ್ಷರದ ಗುಣಿತಾಕ್ಷರಗಳನ್ನ ನಾವು ಅಭ್ಯಾಸವನ್ನ ಮಾಡಿದ್ದೇವೆ. ಈ ದಿನ ಮತ್ತೊಮ್ಮೆ ಪುನರಾವರ್ತನೆಯನ್ನ ಮಾಡೋಣ. ಗುಣಿತಾಕ್ಷರಗಳಂದ್ರೇನು? ಗುಣಿತಾಕ್ಷರಗಳಂದ್ರೆ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಹೊಸ ರೂಪದ ಅಕ್ಷರಗಳು ರಚನೆಗೊಂಡಿವೆ. ಇವುಗಳನ್ನ ಗುಣಿತಾಕ್ಷರಗಳು ಎಂದು ಕರೆಯುವರು. ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಹೊಸ ರೂಪದ ಅಕ್ಷರಗಳು ರಚನೆಗೊಂಡಿವೆ. ಇವುಗಳನ್ನ ಗುಣಿತಾಕ್ಷರಗಳು ಎಂದು ಕರೆಯುತ್ತಾರೆ. ಗುಣಿತಾಕ್ಷರಗಳು ಬರ್ಬೇಕಂದ್ರೆ ನಮ್ಗೆ ಆ ಗುಣಿತಾಕ್ಷರಗಳ ಸ್ವರ ಚಿಹ್ನೆಯನ್ನ ನಾವು ಅಭ್ಯಾಸ ಮಾಡಿದ್ದೆ ಆದ್ರೆ ಗುಣಿತಾಕ್ಷರಗಳನ್ನ ಸುಲಭವಾಗಿ ಬರೆಯಬಹುದು. ಹಾಗಿದ್ರೆ ಸ್ವರಾಕ್ಷರಗಳನ್ನ ಮತ್ತೊಮ್ಮೆ ನಾವು ಪುನರಾವರ್ತನೆಯನ್ನ ಮಾಡೋಣ. ಆಗೆ ಏನ್ ಬರುತ್ತೆ? ತಲೆಕಟ್ಟು, ಆ ತಲೆಕಟ್ಟು ದೀರ್ಘ, ಈ ಗುಡಿಸಿ, ಈ ಗುಡಿಸಿ ದೀರ್ಘ, ಊ ಕೊಂಬು, ಊ ಕೊಂಬ ದೀರ್ಘ, ರು ಒಟ್ರ ಸುಳಿ, ಏತ್ವ ದೀರ್ಘ, ಐ ಐತ್ವ, ಓ ಓತ್ವ, ಓ ಓತ್ವ ದೀರ್ಘ, ಔ ಔತ್ವ, ಅಂ ಅಹ. ಈ ರೀತಿಯ ಗುಣಿತಾಕ್ಷರಗಳ ಚಿಹ್ನೆಗಳು. ಗುಣಿತಾಕ್ಷರಗಳು ಯಾವ ರೀತಿ ಬರೆಯೋದು? ಯಾವ ರೀತಿ ಅಂದ್ರೆ ಕ ಪ್ಲಸ್ ಆ ಇಸ್ ಇಕ್ವಲ್ ಟು ಕ ತಲೆಕಟ್ಟು ಕ. ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ ಕ ಕ ಎಂಬ ವ್ಯಂಜನಾಕ್ಷರಕ್ಕೆ ಕ ಅನ್ನೋದು ಯಾವ ಅಕ್ಷರ? ವ್ಯಂಜನಾಕ್ಷರ. ಆ ಅನ್ನೋದು ಯಾವ ಅಕ್ಷರ? ಸ್ವರ ಅಕ್ಷರ. ವ್ಯಂಜನಕ್ಕೆ ಸ್ವರ ಸೇರಿ ಯಾವ ಗುಣಿತಾಕ್ಷರ? ಹೊಸ ರೂಪದ ಅಕ್ಷರ, ಒಂದು ಅಕ್ಷರಗಳು ರಚನೆಗೊಂಡಿವೆ. ಅದನ್ನ ನಾವೇನಂತ ಹೇಳ್ತೀವಿ? ಗುಣಿತಾಕ್ಷರಗಳು. ಇಲ್ಲಿ ಗಮನಿಸಿ ಮಕ್ಕಳ, ಆ ಅಕ್ಷರ ಇಲ್ಲಿ ಬರೀಬೇಕಾದ್ರೆ ಸ್ವರ ಅಕ್ಷರವನ್ನ ಬರಿತೀವಿ, ಆದ್ರೆ ನಾವು ಗುಣಿತಾಕ್ಷರವನ್ನ ಬರೀಬೇಕಾದ್ರೆ ಸ್ವರ ಅಕ್ಷರದ ಸ್ವರ ಚಿಹ್ನೆಯನ್ನ ನಾವು ಬರಿತೀವಿ. ಹಾಗಾಗಿ ಇವು ಗುಣಿತಾಕ್ಷರಗಳು ಎನಿಸಿಕೊಳ್ಳುತ್ತವೆ. ಕ ಪ್ಲಸ್ ಆ ಇಸ್ ಇಕ್ವಲ್ ಟು ಕ, ಕ ತಲೆಕಟ್ಟಿ ದೀರ್ಘ, ಕ ಕ ಗುಡಿಸಿ ಕಿ, ಕ ಗುಡಿಸಿ ದೀರ್ಘ ಕಿ, ಕ ಕೊಂಬು ಕು, ಕ ಕುಮ ದೀರ್ಘ ಕು, ಕಾಗೆ ಒಟ್ಟ ಸುಳಿ ಕೃ, ಕ ಏತ್ವ ಕೆ, ಕ ಏತ್ವ ದೀರ್ಘ ಕೆ, ಕ ಐತ್ವ ಕೈ, ಕ ಓತ್ವ ಕೋ, ಕ ಓತ್ವ ದೀರ್ಘ ಕೋ, ಕ ಔತ್ವ ಕೌ, ಕಾಗೆ 1 0 ಕಂ, ಕಾಗೆ 2 0 ಕಹ. ಇದು ಕ ಗುಣಿತಾಕ್ಷರಗಳು. ಈಗ ಗುಣಿತಾಕ್ಷರಗಳನ್ನ ವ್ಯಂಜನಗಳಿಗೆ ಸ್ವರಗಳು ಸೇರಿಸಿ ಗುಣಿತಾಕ್ಷರಗಳನ್ನ ಬರೆಯಿರಿ. ಇಲ್ಲಿ ವ್ಯಂಜನಗಳಿವೆ, ಇಲ್ಲಿ ಸ್ವರಾಕ್ಷರಗಳಿವೆ. ವ್ಯಂಜನಕ್ಕೆ ಸ್ವರಗಳನ್ನ ಸೇರಿಸಿ ಇಲ್ಲಿ ಗುಣಿತಾಕ್ಷರಗಳನ್ನ ಬರೆಯಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿದೆ ಯ ಎಂಬುದು ಯಾವ ಅಕ್ಷರ? ವ್ಯಂಜನಾಕ್ಷರ. ಆ ಅನ್ನೋದು ಸ್ವರಾಕ್ಷರ. ಇಲ್ಲಿ ಯಾವ ಗುಣಿತಾಕ್ಷರ ಬರುತ್ತೆ? ಯಾ ಪ್ಲಸ್ ಆ ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ ಬರುತ್ತೆ? ತಲೆಕಟ್ಟು. ಯಾ ತಲೆಕಟ್ಟು ಯ, ನೋಡಿ ಯಾ ತಲೆಕಟ್ಟು ಯ. ಇಲ್ಲಿ ವ್ಯಂಜನಾಕ್ಷರ ಇದೆ, ಇಲ್ಲಿ ಸ್ವರ ಅಕ್ಷರ ಇದೆ, ಇಲ್ಲಿ ಕ ಗುಣಿತಾಕ್ಷರ. ವ್ಯಂಜನಕ್ಕೆ ಸ್ವರ ಸೇರಿ ಗುಣಿತಾಕ್ಷರ ಆಗುತ್ತದೆ. ಇಲ್ಲಿ ಬರೀ ಹೇಳ್ಬೇಕಾದ್ರೆ ನಾವು ಸ್ವರ ಅಕ್ಷರವನ್ನ ಬರೀತೀವಿ, ಗುಣಿತಾಕ್ಷರವನ್ನ ಬರೀಬೇಕಾದ್ರೆ ಏನಾಗ್ತೀವಿ? ಸ್ವರ ಅಕ್ಷರದ ಸ್ವರ ಚಿಹ್ನೆಯನ್ನ ನಾವು ಇಲ್ಲಿ ಬರೀತೀವಿ. ಹಾಗಾಗಿ ಇದು ಯಾ ತಲೆಕಟ್ಟು ಯ ಎಂಬ ಗುಣಿತಾಕ್ಷರವಾಗುತ್ತದೆ. ನೆಕ್ಸ್ಟ್ ಇದು ಯಾವ ವ್ಯಂಜನಾಕ್ಷರ? ರ. ಇದು ಯಾವ ಸ್ವರಾಕ್ಷರ? ಆ. ಹಾಗಾಗಿ ಯಾವ ಗುಣಿತಾಕ್ಷರ ಬರಬೇಕು? ರ ತಲೆಕಟ್ಟಿನ ದೀರ್ಘ ರ. ಆಗೆ ಯಾವ ಸ್ವರ ಚಿಹ್ನೆ ಇದೆ? ತಲೆಕಟ್ಟಿನ ದೀರ್ಘ. ರ ಪ್ಲಸ್ ಆ ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ? ರ ತಲೆಕಟ್ಟಿನ ದೀರ್ಘ ರ. ಸ ಎಂಬ ಇದು ಯಾವ ವ್ಯಂಜನಾಕ್ಷರ? ಸ. ಇಲ್ಲಿ ಯಾವ ಸ್ವರಾಕ್ಷರ? ಇ. ಈಗ ಏನ್ ಗುಣಿಸ್ ಏನ್ ಚಿಹ್ನೆ ಇದೆ? ಯಾವ ಸ್ವರ ಚಿಹ್ನೆ ಇದೆ? ಗುಡಿಸಿ. ಹಾಗಾಗಿ ಸ ಪ್ಲಸ್ ಇಸ್ ಇಕ್ವಲ್ ಟು ಇಲ್ಲಿ ಯಾವ ಗುಣಿತಾಕ್ಷರ ಬರುತ್ತೆ? ಸಾ ಗುಡಿಸಿ ಸಿ. ನೋಡಿ ಕಾಣ್ತಾ ಇದೆಯಲ್ಲ, ಗುಡಿಸಿ ಸಿ. ಲ ಇದು ಯಾವ ವ್ಯಂಜನಾಕ್ಷರ? ಲ. ಇದು ಯಾವ ಸ್ವರಾಕ್ಷರ? ಈಗೆ ಯಾವ ಸ್ವರ ಚಿಹ್ನೆ ಇದೆ? ಗುಡಿಸಿ ದೀರ್ಘ. ಲ ಪ್ಲಸ್ ಇ ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ ಬರಬೇಕು? ಲಾ ಗುಡಿಸಿ ದೀರ್ಘ ಲಿ. ಲಾ ಗುಡಿಸಿ ದೀರ್ಘ ಲಿ. ಇದು ಯಾವ ವ್ಯಂಜನಾಕ್ಷರ? ಟ. ಇದು ಯಾವ ಸ್ವರಾಕ್ಷರ? ಉ. ಹಾಗಾಗಿ ಉ ಸ್ವರ ಚಿಹ್ನೆ ಏನಿದೆ? ಕೊಂಬು. ಹಾಗಾಗಿ ಯಾವ ಗುಣಿತಾಕ್ಷರ ಬರಬೇಕು? ಸಾ ಟ ಕೊಂಬು
टू टागे कुंभो टू इलियाव व्यंजनाक्षर त नव व्यंजनाक्षर त इलियाव स्वराक्षर ऊ ಈ ಊಗೆ ಯಾವ ಸ್ವರ ಚಿಹ್ನೆ ಇದೆ ಒಂದು ದೀರ್ಘ ಹಾಗಾಗಿ ತ ಪ್ಲಸ್ ಊ ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ ಬರಬೇಕು ತಾಕುಮ ದೀರ್ಘ ತೂ ತಾಕುಮ ದೀರ್ಘ ತೂ ನೆಕ್ಸ್ಟ್ ಇದು ಯಾವ ವ್ಯಂಜನಾಕ್ಷರ ಡ ಇದು ಯಾವ ಸ್ವರಾಕ್ಷರ ರು ರುಗೆ ಯಾವ ಸ್ವರ ಚಿಹ್ನೆ ಇದೆ ಒಟ್ರ ಸುಳಿ ಡ ಪ್ಲಸ್ ರು ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ ಬರಬೇಕು ಡಾಗೆ ಒಟ್ರ ಸುಳಿ ರು ಡಾಗೆ ಒಟ್ರ ಸುಳಿ ಡ್ರೂ ಇದು ಯಾವ ವ್ಯಂಜನಾಕ್ಷರ ಗ ಇದು ಯಾವ ಸ್ವರಾಕ್ಷರ ಎ ಸ್ವರ ಚಿಹ್ನೆ ಇದೆ ಏತ್ವ ಹಾಗಾಗಿ ಗ ಪ್ಲಸ್ ಎ ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ ಬರಬೇಕು ಗಾಗೆ ಏತ್ವ ಗೆ ಗಾ ಏತ್ವ ಗೆ ಇದು ಯಾವ ವ್ಯಂಜನಾಕ್ಷರ ಜ ಇದು ಯಾವ ಸ್ವರಾಕ್ಷರ ಎ ಯಾವ ಸ್ವರ ಚಿಹ್ನೆ ಇದೆ ಏತ್ವ ದೀರ್ಘ ಜ ಪ್ಲಸ್ ಎ ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ ಬರಬೇಕು ಜಾ ಏತ್ವ ದೀರ್ಘ ಜೆ ಜಾ ಏತ್ವ ದೀರ್ಘ ಜೆ ಇದು ಯಾವ ವ್ಯಂಜನಾಕ್ಷರ ಪ ಇದು ಯಾವ ಸ್ವರಾಕ್ಷರ ಐ ಐಗೆ ಏನ್ ಸ್ವರ ಚಿಹ್ನೆ ಇದೆ ಐತ್ವ ಪ ಪ್ಲಸ್ ಐ ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ ಬರುತ್ತೆ ಹಾಗೆ ಐತ್ವ ಫೈ ಇದು ಯಾವ ವ್ಯಂಜನಾಕ್ಷರ ನ ಇದು ಯಾವ ಸ್ವರಾಕ್ಷರ ಓ ಓಗೆ ಏನ್ ಸ್ವರ ಚಿಹ್ನೆ ಇದೆ ಓತ್ವ ನ ಪ್ಲಸ್ ಓ ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ ನಾ ಓತ್ವ ನೋ ನಾ ಓತ್ವ ನೋ ಇದು ಯಾವ ವ್ಯಂಜನಾಕ್ಷರ ಚ ಇದು ಯಾವ ಸ್ವರಾಕ್ಷರ ಓ ಚ ಪ್ಲಸ್ ಓ ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ ಬರಬೇಕು ಚ ಚ ಓತ್ವ ದೀರ್ಘ ಚೋ ಚ ಓತ್ವ ದೀರ್ಘ ಚೋ ನಂತರ ಇದು ಯಾವ ವ್ಯಂಜನಾಕ್ಷರ ಹ ಇದು ಯಾವ ಸ್ವರಾಕ್ಷರ ಔ ಔಗೆ ಏ ಸ್ವರ ಚಿಹ್ನೆ ಇದೆ ಔತ್ವ ಹ ಪ್ಲಸ್ ಔ ಇಸ್ ಇಕ್ವಲ್ ಟು ಯಾವ ಗುಣಿತಾಕ್ಷರ ಬರಬೇಕು ಔತ್ವ ಹೌ ಔತ್ವ ಹೌ ಹ ಇದು ಏನಂತ ಹೇಳ್ತೀವಿ ಅನುಸ್ವರ ಅಲ್ಲಿ ಹಾಗೆ ಅನುಸ್ವರ ಹಾಗೆ ಒನ್ ಸೊನ್ನೆ ಹಂ ದ ಇದು ಯಾವ ವ್ಯಂಜನಾಕ್ಷರ ದ ದಗೆ ವಿಸರ್ಗ ದಾಗೆ ಎರಡು ಸೊನ್ನೆ ದ ಹ ಇಲ್ಲಿ ಕಾಣ್ತಾ ನಿಮ್ಮ ಸ್ವರ ಚಿಹ್ನೆಗಳನ್ನು ಗಮನಿಸ್ಬೋದು ತಲೆಕಟ್ಟು ತಲೆಕಟ್ಟಿನ ದೀರ್ಘ ಗುಡಿಸಿ ಗುಡಿಸಿ ದೀರ್ಘ ಕೊಮ್ಮು ಕೊಂಬನ್ ದೀರ್ಘ ಪುತ್ರ ಸುಳಿ ಏತ್ವ ಏತ್ವ ದೀರ್ಘ ಐತ್ವ ಓತ್ವ ಓತ್ವ ದೀರ್ಘ ಔತ್ವ ಹಂ ಅಹಾ ಹೀಗೆ ಗುಣಿತಾಕ್ಷರಗಳ ಚಿಹ್ನೆಗಳನ್ನು ನೀವು ನೆನ್ಪಿಟ್ಕೊಂಡಿದ್ದೆ ಆದರೆ ಅಭ್ಯಾಸವನ್ನ ಮಾಡಿದ್ದೆ ಆಗಿದ್ರೆ ಗುಣಿತಾಕ್ಷರಗಳನ್ನು ನೀವು ಸುಲಭವಾಗಿ ಬರೆಯಬಹುದು. ಇನ್ನು ಗುಣಿತಾಕ್ಷರಗಳಂದ್ರೆ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಹೊಸ ರೂಪದ ಅಕ್ಷರಗಳು ರಚನೆಗೊಳ್ಳುತ್ತವೆ. ಇವುಗಳನ್ನ ಗುಣಿತಾಕ್ಷರಗಳು ಎಂದು ಕರೆಯುತ್ತೇವೆ. ಇಲ್ಲಿ ಹೇಳಬೇಕಾದ್ರೆ ನಾವು ಸ್ವರ ಅಕ್ಷರ ವ್ಯಂಜನಕ್ಕೆ ಸ್ವರ ಅಕ್ಷರ ಸೇರಿದೆ ಅಂತ ಹೇಳ್ತೀವಿ. ಆದರೆ ಬರೀಬೇಕಾದ್ರೆ ಸ್ವರ ಅಕ್ಷರದ ಸ್ವರ ಚಿಹ್ನೆಯನ್ನು ನಾವು ಗುಣಿತಾಕ್ಷರದಲ್ಲಿ ಬರೀತೀವಿ. ಇದನ್ನು ನೆನಪಿಟ್ಕೊಳ್ಳಿ, ಗುಣಿತಾಕ್ಷರಗಳ ಚಿಹ್ನೆಗಳು ಸ್ವರ ಯಾವ ಸ್ವರಕ್ಕೆ ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ ಅಂತ ಗೊತ್ತಿದೆ ಆದರೆ ನೀವು ಸುಲಭವಾಗಿ ಗುಣಿತಾಕ್ಷರಗಳನ್ನ ಬರೀಬಹುದು. ಇದಿಷ್ಟನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಬರೆದು ಇಲ್ಲಿ ಅಭ್ಯಾಸವನ್ನು ಮಾಡಿ ಎಲ್ಲರೂ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀರಿ ಹಾಗೂ ಕಾಗುಣಿತಾಕ್ಷರಗಳನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.